ಮಾನ್ಯ ಸಭಾಧ್ಯಕ್ಷರೇ, ಹೌದೌದು ನಮಗೂ ಗೊತ್ತಿದೆ, ಸ್ವಲ್ಪ ಬಿಡಿ ನಮ್ಮ ಮಾತಾಡಕ್ ಬಿಡಿ. ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ಇವು ಹಾವು ಸಾಯ್ಲೂಬಾರ್ದು, ಕೋಲು ಮುರಿಯಲ್ಬಾರ್ದು ಅಂತ ಆ ರೀತಿಯಲ್ಲಿ ಮಾತಾಡ್ತಾರೆ ಸಭಾಧ್ಯಕ್ಷರೇ. ಸುಮ್ನೆ ಸುತ್ತಿ ಬಳಸಿ ಹಿಂದೆ ಹಿಂದೆ ಮುಂದೆ ಬರ್ತೀರಾ, ತಾಕತ್ ಇದ್ರೆ ಹೇಳ್ಬಿಡಿ, ನಮಗೆ ಬೇಡ ಗ್ಯಾರಂಟಿ ಬೇಡ ಅಂತ ಹೇಳಿ. ಮಾನ್ಯ ಸಭಾಧ್ಯಕ್ಷರೇ, ನಿಮಗೆ ಬಡ್ಡಿ ಸೋಸ್ಲಾಕಾಗ ನಿಮ್ಮ ಆಡಳಿತ ಸ್ವಲ್ಪ ಗ್ಯಾರಂಟಿ ಯೋಜನೆಗಳನ್ನ ಹೇಳಿ. ನಯಸ್ವಾಮಿ ಅವರೇ, ಶಿವಲಿಂಗೌಡ್ರೆ, ಒಂದ್ಸಿದ್ದು ನೋಡಿ, ಈಗ ಪ್ರತಿಪಕ್ಷದ ಮುಖಂಡರು ಮಾತಾಡುವಾಗ ಆಯ್ತು ಕೂತ್ಕೊಳ್ಳಿ, ಆಯ್ತು ಮಾನ್ಯ ಸಭಾಧ್ಯಕ್ಷರೇ, ಶಿವಲಿಂಗೇಗೌಡರು ಮಾತಾಡಲಿಷ್ಟ ಮಾಡಬೇಡಿ, ಅವ್ರು ವಿಚಾರ ಹೇಳ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಏ ಸ್ವಲ್ಪ ಸುಮ್ನಿರಪ್ಪ, ಸ್ವಲ್ಪ ಸುಮ್ನಿರು, ನಿಮ್ಮಿಂದನೂ ಡಿಸ್ಟರ್ಬ್ ಆಗುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಇದರಲ್ಲಿ NDRF ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಇವತ್ತು NDRF, ಮೊದಲೆಲ್ಲ 1 ಎಕರೆಗೆ 2,000 ರೂಪಾಯಿ, ಮನೆ ಬಿದ್ದರೆ 2,000 ರೂಪಾಯಿ, ಅದೆಲ್ಲ ಎನ್ಹಾನ್ಸ್ ಮಾಡಿದ್ದು ನರೇಂದ್ರ ಮೋದಿ ಅವರ ಕಾಲದಲ್ಲಿ. 6,000 ರೂಪಾಯಿಗೆ ಒಣ ಬೇಸಾಯ, 13,000 ರೂಪಾಯಿಗೆ ನೀರಾವರಿ, 28,000 ರೂಪಾಯಿ ತೋಟಪಟ್ಟಿಗೆ ಹೆಚ್ಚಿಗೆ ಮಾಡಿದ್ದು ನಮ್ಮ ಕಾಲದಲ್ಲಿ. ಅದಿರಲಿ, ಮಾನ್ಯ ಸಭಾಧ್ಯಕ್ಷರೇ, ಮೆಮೊರಾಂಡಮ್ 18,000 ಕೊಟ್ಟಿದ್ದಾರೆ, ನಾವೇನು ಕೊಟ್ಟಿಲ್ಲ ಅನ್ನುವಂಥದ್ದು. ಮತ್ತು ಒಟ್ಟಾರೆ ಇಷ್ಟು ಮೆಮೊರಾಂಡಮ್ ಕೊಟ್ಟು ಯಾವ ಸರ್ಕಾರ ಮೆಮೊರಾಂಡಮ್, ನಾವೇನು ಮೆಮೊರಾಂಡಮ್ ಕೊಡ್ತೀವಿ ಪೂರ್ಣ ಪ್ರಮಾಣದಲ್ಲಿ ಯಾರಾದರೂ ಕೊಡ್ತಾರೆ, ಅದೇ ಅದ ನಾಮ್ಸಲ್ಲೇ ಕೊಡೋದು ಯಾವಾಗಲೂ, ಯಾವುದೇ UPA ಇರ್ಬೋದು, NDA ಇರ್ಬೋದು, ಯಾವ ಸರ್ಕಾರ ಕೂಡ ಅದೇ ಕೊಡುವಂತಹದ್ದು. ನಾವು 18,000 ಕೊಟ್ಟಿದ್ದೀವಿ, 18,000 ಕೊಟ್ಟಿದ್ದೇವೆ ನಿಜ, ನಾಮ್ಸಲ್ಲಿ ಏನು ಬರುತ್ತೆ ಅದು ಕೊಡ್ತಾರೆ. ಅಲ್ಲ, ಒಂದೇ ನಿಮಿಷ ನೋಡಿ ಸ್ವಾಮಿ, ಮನಮೋಹನ್ ಸಿಂಗ್ ಇದ್ದಾಗಲೂ 9 ತಿಂಗಳಿಗೆ ಕೊಟ್ಟಿದ್ದು ಬರಗಾಲದ್ದು. ನಮ್ಮ ಕಾಲದಲ್ಲಿ ಕೂಡ ಇಮಿಡಿಯೇಟ್ಲಿ ಕೊಡಲಿಲ್ಲ, ನಮ್ದೇ ಅಲ್ಲಿ ಇದ್ರು ಕೂಡ ಪ್ರವಾಹ ಬಂದಾಗ ಕೊಡಲಿಲ್ಲ. ಆದ್ರೆ ನಾವು ನಿಮ್ಮಂಗ್ ಕೈ ಕೊಟ್ಕೊಂಡು ಸುಮ್ಮನೆ ಕುಂದಿರಲಿಲ್ಲ, ಮನೆ ಬಿದ್ದಿದ್ದನ್ನ 5 ಲಕ್ಷ ರೂಪಾಯಿವರೆಗೂ ಕೊಟ್ವಿ ಯಡಿಯೂರಪ್ಪರ ಕಾಲದಲ್ಲಿ. ಮತ್ತೆ ಒಣ ಬೇಸಾಯ 6,300 ಕೇಂದ್ರ ಸರ್ಕಾರ ಕೊಟ್ರೆ, ನಾವು 13,000 ಒಂದು ಹೆಕ್ಟರ್ಗೆ ನಾನು ಕೊಟ್ಟಿದ್ದೀವಿ. 13,000 ಇದು ಇದ್ರೆ 25,000 ನೀರಾವರಿಗೆ ನಾವು ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದೇವೆ. ಇದು ನಮ್ಮ ಬದ್ಧತೆ, ರೈತರ ಪರವಾಗಿ ಗ್ರಾಮೀಣ ಬದುಕನ್ನು ಬದುಕಿಸುವ ಸಲುವಾಗಿ ನಮ್ಮ ಬದ್ಧತೆ. ನೀವು ಮಾಡಬಹುದಾಗಿತ್ತು, ನೀವು 13,000 ಬೇಡ, 6,500 ನೀವು ಕೊಟ್ಟು ಆಮೇಲೆ ತಗೋಬಹುದಾಗಿತ್ತು, ಆದ್ರೆ ಮಾಡೋಕ್ಕಾಗಲ್ಲ ನಿಮಗೆ. ಈಗ 2,000 ಕೊಡ್ತೀರಿ, ಅದರಲ್ಲಿ ಈಗಾಗಲೇ 2 ಕಂತು ಬಂದಿದೆ, 680 ಕೋಟಿ ರೂಪಾಯಿ, ಅದನ್ನೇ ಈಗ ನೀವು ರೈತರಿಗೆ 2,000 ಕೊಡೋದು. ಅದರಲ್ಲಿ 75% ಕೇಂದ್ರ ಸರ್ಕಾರ, 25% ರಾಜ್ಯ ಸರ್ಕಾರ. ನಿಮ್ಮ ಬದ್ಧತೆ ಏನಿದೆ? ಒಂದ್ ಕಡೆ ಕಿಸಾನ್ ಸನ್ಮಾನ್ ಯೋಜನೆಯ 4,000 ರೂಪಾಯಿನೂ ಕೂಡ ನಿಲ್ಲಿಸಿದ್ರಿ, ಅದಕ್ಕಿಂತ ಹೆಚ್ಚಾಗಿ. ಮಾನ್ಯ ಸಭಾಧ್ಯಕ್ಷರೇ, ಈಗ ನಾನು ರೈತ ವಿದ್ಯಾನಿಧಿ, ಮೀನುಗಾರರಿಗೆ, ನೇಕಾರರಿಗೆ, ಎಲ್ಲಾ ಕಸಬುಗಳಿಗೆ ನಾವೇನು ಮಾಡಿದ್ವಿ, ನಿನ್ನೆ ಒಂದು ಆದೇಶ ಹೊರಡಿಸಿದ್ದಾರೆ, ಜಾತಿ ಮತ್ತು ಆದಾಯ 2.5 ಲಕ್ಷ ರೂಪಾಯಿ ಆದಾಯ ಲಿಮಿಟ್ ಮಾಡಿದ್ದಾರೆ, ಮತ್ತು ಜಾತಿ ಮಾಡಿದ್ದಾರೆ. ರೈತನಿಗೂ ಜಾತಿ ತರ್ತಾ ಇದ್ದೀರಿ, ನೇಕಾರರಿಗೆ ಜಾತಿ ತರ್ತಾ ಇದ್ದೀರಿ, ದುಡಿಯೋ ವರ್ಗಕ್ಕೆ ಜಾತಿ ತರ್ತಾ ಇದ್ದೀರಿ, ಎಲ್ಲ ಕಸಬುದಾರರಿಗೆ ಜಾತಿ ತರ್ತಾ ಇದ್ದೀರಿ. ಜಾತಿ ಮತ್ತು ಆದಾಯ, ಅವಳ ಆದಾಯ ಕಮ್ಮಿ ಇರೋದ್ರಿಂದ ನಾವು ಕೊಡ್ತಾ ಇರುವಂತದ್ದು. ಈಗ ಒಕ್ಕಲ್ತನ ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಿದ್ದು ನಾವು ಮಾಡಿರುವಂತಹದ್ದು. ಅವ್ರ ಮಕ್ಕಳು ಕೂಡ ಇವತ್ತು ಕಲಿಬೇಕು, ಮುಂದೆ ಬರಬೇಕು ಅನ್ನುವಂತ ದೃಷ್ಟಿಯಿಂದ ಮಾಡಿರುವಂತಹ ಯೋಜನೆಗೆ ಇಲ್ಲ ಅನ್ನಕ್ಕಾಗದೇ ಈ ತರ ಕತ್ತರಿ ಹಾಕ್ತಾ ಇದೆ. ಗೊಬ್ಬರದ ಬೆಲೆ ಎಷ್ಟಾಯ್ತು? ಇಲ್ಲ ಅನ್ನಕ್ಕಾಗದೇ ಇವತ್ತು ಕತ್ತರಿ ಹಾಕುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದು ನಿಮ್ಮ ಪ್ರಗತಿಪರವಾದಂತಹ ಚಿಂತನೆನ, ರೈತರ ಬಗ್ಗೆ ಇರುವಂತ ಚಿಂತನೆನ, ಬಡವ್ರ ಬಗ್ಗೆ ಇರುವಂತಹ ಚಿಂತನೆನ? ನಾನು ಕೇಳ್ತೀನಿ, ಇದರ ಅವಶ್ಯಕತೆ ಏನಿದೆ?